ವೀಕ್ಷಕರೇ, ಚಂಡೇವಾದ್ಯ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ನಾನು ಪ್ರಗತಿ ಎಸ್ ಪುತ್ರನ್. ದೈಜಿವರ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಶ್ರೀ ಕೃಷ್ಣ ಜನ್ಮಾಷ್ಟಮಿ ಅಂದಾಗ ನಮಗೆ ತಟ್ಟನೆ ನೆನಪಾಗುವುದು ಉಡುಪಿ, ಉಡುಪಿಯಲ್ಲಿರುವ ಶ್ರೀ ಕೃಷ್ಣ ಮಠ. ಶ್ರೀ ಕೃಷ್ಣನು ನೆಲೆಸಿರುವ ಉಡುಪಿಯಲ್ಲಿ ಈ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ. ಉಡುಪಿಯ ಜನರಿಗೆ ಈ ಹಬ್ಬ ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ. ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶ್ರೀ ಕೃಷ್ಣ ಮಠದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಾರೆ. ಅದೇ ರೀತಿ ಇವತ್ತಿನ ಶುಭ ಸಂದರ್ಭದಲ್ಲಿ ನಾವು ನಿಮಗೋಸ್ಕರ ಪ್ರಸ್ತುತಪಡಿಸುತ್ತಿದ್ದೇವೆ ಚಂಡೇವಾದ್ಯ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶ್ರೀ ಧೂಮವತಿ ಚಂಡೆ ಬಳಗ ಕಟಪಾಡಿ ತಂಡದ ಸದಸ್ಯರಿದ್ದಾರೆ. ಕಳೆದ 10 ವರ್ಷಗಳಿಂದ ಇವರು ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಚಂಡೆ ಪ್ರದರ್ಶನವನ್ನು ನೀಡಿರುತ್ತಾರೆ. ಮೊದಲನೇದಾಗಿ 10 ಜನರಿಂದ ಪ್ರಾರಂಭವಾದ ಇವರ ತಂಡ ಇದೀಗ 55 ಜನರನ್ನು ಒಳಗೊಂಡಿದೆ. ಅದೇ ರೀತಿ ಇಂಟರ್ ಡಿಸ್ಟ್ರಿಕ್ಟ್ ಕಾಂಪಿಟೇಷನ್ನಲ್ಲಿ ಇವರು ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡಂತಹ ಹೆಗ್ಗಳಿಕೆ ಇದೆ. ಉಡುಪಿಯ ಸ್ಥಳೀಯ ಪ್ರದೇಶಗಳಲ್ಲಿ ಚಂಡೆ ಪ್ರದರ್ಶನವನ್ನು ಕೂಡ ನೀಡಿರುತ್ತಾರೆ. ಅದೇ ರೀತಿ ಉತ್ತಮ ಚಂಡೆ ಬಳಗ ಎನ್ನುವ ಖ್ಯಾತಿಯನ್ನು ಕೂಡ ಇವರ ಪಡೆದುಕೊಂಡಿದ್ದಾರೆ. ಹಾಗಿದ್ರೆ ಇನ್ಯಾಕೆ ತಡ ವೀಕ್ಷಕರೇ, ಈ ತಂಡದವರ ಚಂಡೆ ವಾದ್ಯವನ್ನು ನೋಡೋಣ ಬನ್ನಿ.
ವೀಕ್ಷಕರೇ, ಚಂಡೆ ವಾದನವನ್ನ ನೋಡ್ತಾ ಇದ್ರೆ ಕುಳಿತಲ್ಲಿಯೇ ನಾವು ಕೂಡ ಕುಣಿತಾ ಇರ್ತೇವೆ, ಹೆಜ್ಜೆ ಹಾಕ್ಬೇಕಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಚಂಡೆಯ ನಾದವೇ ಹಾಗಿರ್ತದೆ.
ವೀಕ್ಷಕರೇ, ಇವತ್ತಿನ ಈ ವಿಶೇಷ ಸಂದರ್ಭದಲ್ಲಿ ಚಂಡೆವಾದ್ಯ ಕಾರ್ಯಕ್ರಮದಲ್ಲಿ ಶ್ರೀ ಧೂಮವತಿ ಚಂಡೆ ಬಳಗ ಕಟಪಾಡಿ ತಂಡದ ಸದಸ್ಯರು ಬಹಳ ಅದ್ಭುತವಾಗಿ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಾರೆ. ನಿಮಗೂ ಕೂಡ ಇವತ್ತಿನ ಕಾರ್ಯಕ್ರಮ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಅದೇ ರೀತಿ ಈ ತಂಡದ ಎಲ್ಲಾ ಸದಸ್ಯರಿಗೂ ತುಂಬು ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ದೈಜಿವರ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವರ್ಡ್ 24x7.